ಯಡಿಯೂರಪ್ಪ ಪ್ರಚಾರ ಕೇಳಿದ್ದಾರೆ, ಜಯ ನಿಶ್ಚಿತ. ಅವ್ರು ಬಂದಿದ್ದಕ್ಕೆ ನಮ್ಗೆ ಆನೆ ಬಲ ಬಂದಂಗೆ ಬಂದಿದೆ. ಸಿದ್ದರಾಮಯ್ಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, 15 ಲಕ್ಷ ಮನೆ ಕೊಟ್ಟಿದ್ದೆ ನಾನು, 15 ಲಕ್ಷ ಬರೀ ಕಾಗದದಲ್ಲಿ ಮಂಜೂರಾತಿ ಮಾಡಿದ್ರು. ಅದಕ್ಕೆ ದುಡ್ಡು ಇಡಬೇಕಲ್ಲ, ಇಲೆಕ್ಷನಿಂದ 3 ತಿಂಗಳು ಇರ್ತೀವಿ ಮಂಜೂರಾತಿ ಮಾಡಿ. ಒಂದು ಮನೆ ಕಟ್ಟೋಕ್ಕೂ ಕೂಡ ಅವಕಾಶ ಇಲ್ಲದಂಥ ಸಂದರ್ಭ, 3 ತಿಂಗಳು ಮುಂಚೆ 15 ಲಕ್ಷ ಮಂಜೂರಾತಿ ಮಾಡಿದ್ದೀನಿ, ದೊಡ್ಡ ಸಾಧನೆ ಅಲ್ಲ ಅದು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಪ್ರಾರಂಭ ಮಾಡಿ 15 ಲಕ್ಷ ಮನೆ ಮುಗಿದಿದ್ದರೆ ಅದು ಸಾಧನೆ. ಹೀಗಾಗಿ ಜನರನ್ನ ದಾರಿ ತಪ್ಪು ದಾರಿ ಎಳೆಯುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಎರಡೂವರೆ ವರ್ಷದಲ್ಲಿ ಬಿಜೆಪಿ ಏನು ಮಾಡಲಿಲ್ಲ, ಒಂದು ವೇಳೆ ಮಾಡಿದ್ದಿದ್ರೆ ನಾನು ಸಾಬೀತು ಮಾಡಲಿಲ್ಲ ರಾಜಕೀಯ. ನಾನು ಬಂದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ 4 ಲಕ್ಷ ಮನೆ, ಶಹರಕ್ಕೆ 1 ಲಕ್ಷ ಮನೆ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಮಂಜೂರಾತಿ ಮಾಡಿದ್ದೇವೆ. ಈಗ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. 75 ವರ್ಷ ಆಜಾದಿ ಪದೇ ಪದೇ ಅವ್ರಿಗೆ ಯಾಕೋ ಗೊತ್ತಿಲ್ಲ ನನಗೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಆದರೆ ನನಗೆ ಇಂಥ ಸೀನಿಯರ್ ಲೀಡರ್ಸು ಮಂಜೂರಾತಿ ಬೇರೆ, ಹಣ ಬಿಡುಗಡೆ ಬೇರೆ, ಪೂರ್ತಿ ಮಾಡೋದು ಬೇರೆ. ಇದು ನಿಮಗೂ ಕೂಡ ಗೊತ್ತಿದೆ, ಕಾಗದದಲ್ಲಿ ಮಂಜೂರಾತಿನೇ ಒಂದು ದೊಡ್ಡ ಸಾಧನೆ. ಕಾಗದದಲ್ಲಿ ಮನೆ ಮಂಜೂರಾತಿ ಆದರೆ ಬಡವ್ರಿಗೆ ಮನೆ ಸೂರು ಸಿಗುತ್ತಾ? ಅದರಿಂದ ಜನರ ತಪ್ಪದಾರಿ ಹೇಳಿದ್ ಬಿಡಬೇಕು. ಹಾಂ.